ಎಲ್ಲರಿಗೂ ನಮಸ್ಕಾರ. ಬಾಪೂಜಿ ಕ್ಲಾಸಸ್ಗೆ ಸ್ವಾಗತ. ಸಾಮಾನ್ಯವಾಗಿ ಅಂದುಕೊಂಡ ಹಾಗೆ ಅಧ್ಯಯನ ಮಾಡಿದರೂ ನಮಗೆ ಬೇಕಾದಂತಹ ಉತ್ತಮ ಅಂಕಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಇಂದಿನ ಈ ವಿಡಿಯೋದಲ್ಲಿ ವಾರ್ಷಿಕ ಪರೀಕ್ಷೆಯೊಳಗೆ 90%ಗಿಂತ ಅಧಿಕ ಅಂಕವನ್ನು ಪಡೆಯಲು ನಾವು ಪಾಲಿಸಬೇಕಾದಂತಹ ನಿಯಮಗಳ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಮೊದಲನೆಯ ನಿಯಮ ಅಧ್ಯಯನದ ಯೋಜನೆ, ಅಂದರೆ ಇದಕ್ಕೆ ನಾವು ಸ್ಟಡಿ ಪ್ಲಾನ್ ಅಂತ ಕರಿತೀವಿ. ಒಂದೇ ವಿಷಯದಲ್ಲಿ ಹೆಚ್ಚಿನ ಕಾಲ ಕಳೆಯೋದಕ್ಕಿಂತ ಎಲ್ಲ ವಿಷಯಗಳು ಮತ್ತು ಇತರ ಕಾರ್ಯಗಳನ್ನು ಕೂಡ ಒಳಗೊಂಡ ಒಂದು ಸೂಕ್ತ ಅಧ್ಯಯನದ ಯೋಜನೆಯನ್ನು ನಾವು ತಯಾರಿಸಬೇಕಾಗುತ್ತದೆ. ಮತ್ತು 45-50 ನಿಮಿಷದ ಪ್ರತಿ ವಿಷಯದ ನಂತರ ನಾವು ಏನು ಮಾಡಬೇಕು, ವಿರಾಮವನ್ನು ಕೂಡ ಸೇರಿಸಬೇಕು. ಇದರಿಂದ ಮೊದಲು ಅಧ್ಯಯನದ ಯೋಜನೆ ಎಲ್ಲ ವಿಷಯದ ಮೇಲೆ ನಾವು ಸಮಾನವಾಗಿ ಗಮನ ಹರಿಸಲು ನಮಗೆ ಸಹಾಯಕವಾಗುತ್ತದೆ. ಅದೇ ರೀತಿ ಇದರಿಂದ ಲಭ್ಯವಿರುವ ಕಾಲವನ್ನು ಪ್ರತಿ ವಿಷಯಕ್ಕೆ ವಿಭಜಿಸಲು ಕೂಡ ಸಹಾಯವಾಗುತ್ತದೆ. ಅದೇ ರೀತಿ ಮೂರನೇ ಲಾಭವೆಂದರೆ ಅಧ್ಯಯನದ ಯೋಜನೆಯಿಂದ ಸಮಯ ನಿರ್ವಹಣೆಯ ಕೌಶಲ್ಯವನ್ನೂ ಕೂಡ ನಾವು ಏನು ಮಾಡಬಹುದು, ವೃದ್ಧಿಸಿಕೊಳ್ಳಬಹುದಾಗುತ್ತದೆ. ಎರಡನೇ ನಿಯಮ ನೋಟ್ಸ್ಗಳ ತಯಾರಿಕೆ, ಪ್ರಿಪೇರಿಂಗ್ ನೋಟ್ಸ್ ಅಂತ ನಾವು ಕರಿತೀವಿ. ವಾರ್ಷಿಕ ಪರೀಕ್ಷೆಯಲ್ಲಿ 90%ಗಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಲು ಈ ಸ್ವಂತ ನೋಟ್ಸ್ಗಳ ತಯಾರಿಕೆ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಏಕೆಂದರೆ ಪರೀಕ್ಷೆಯ ದಿನಗಳಲ್ಲಿ ರಿವಿಷನ್ ಮಾಡುವ ಸಮಯದಲ್ಲಿ ಈ PDF ನೋಟ್ಸ್ಗಳಿಗಿಂತ ಕೇವಲ ಸ್ವಂತ ನೋಟ್ಸ್ಗಳು ನಮಗೆ ಸಹಾಯಕವಾಗುತ್ತದೆ. ಕೊನೆಯ ಸಮಯದಲ್ಲಿ ಪಠ್ಯದ ಬಹುಮುಖ್ಯ ಅಂಶಗಳನ್ನು ಕೂಡ ನಾವು ನೆನಪಿಡಲು ಈ ನಮ್ಮ ಸ್ವಂತ ನೋಟ್ಸ್ಗಳು ನಮಗೆ ಅವಶ್ಯಕವಾಗುತ್ತದೆ. ಮೂರನೇ ನಿಯಮ, ಬಹುಮುಖ್ಯ ಪ್ರಶ್ನೆಗಳ ವರ್ಗೀಕರಣ. ಇದರಲ್ಲಿ ಅಧ್ಯಾಯವಾರು ನಿಗದಿಪಡಿಸಲಾದ ಅಂಕಗಳ ಆಧಾರದ ಮೇಲೆ ನಿರ್ದಿಷ್ಟ ಅಧ್ಯಾಯದಲ್ಲಿ ಬರುವ ಬಹುಮುಖ್ಯ ಪ್ರಶ್ನೆಗಳನ್ನು ವರ್ಗೀಕರಿಸಿ ಬರೆದಿಟ್ಟುಕೊಳ್ಳುವುದೊಂದು ಚಾಣಾಕ್ಷ ನೀತಿಯಾಗಿದೆ. ಇದರಿಂದ ಇದೇ ಪ್ರಶ್ನೆಗಳನ್ನು ನಾವು ಮೊದಲು ಓದಿಕೊಂಡು ಮತ್ತು ಅವುಗಳ ಮೇಲೆ ಬಲವಾದ ಹಿಡಿತವಿಟ್ಟುಕೊಳ್ಳುವುದರಿಂದ ನೀವು ಸುಲಭವಾಗಿ ಏನು ಮಾಡಬಹುದು, ಗುರಿ ತಲುಪಬಹುದು ಮತ್ತು ಹೆಚ್ಚಿನ ಅಂಕಗಳನ್ನು ಗಳಿಸಬಹುದು. ನಾಲ್ಕನೇ ನಿಯಮ, ಅಧ್ಯಯನದ ದಿನಂಪ್ರತಿ ಮನವರಿಕೆ. ಇದನ್ನು ನಾವು ರಿವಿಷನ್ ಅಂತ ಕರಿತೀವಿ. ಇಡೀ ದಿನದಲ್ಲಿ ಓದಿದ ಅಂಶಗಳನ್ನು ಅದೇ ದಿನದ ಕೊನೆಗೆ ರಿವಿಷನ್ ಮಾಡಬೇಕಾಗಿದೆ. ಇದರಿಂದ ಅಧ್ಯಯನ ಮಾಡಲು ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ಒಂದು ವೇಳೆ ರಿವಿಷನ್ ಮಾಡೋದನ್ನು ನೀವೇನಾದರೂ ನಿರ್ಲಕ್ಷಿಸಿದರೆ ಕೊನೆಗೆ ಓದಿದ ಎಲ್ಲ ಅಂಶಗಳು ಸುಲಭವಾಗಿ ಮರೆತು ಬಿಡುತ್ತವೆ, ಅಂದರೆ ಓದಿದ್ದೆಲ್ಲ ನಷ್ಟವಾಗುತ್ತದೆ. ಮತ್ತು ರಿವಿಷನ್ ಮಾಡುವುದರಿಂದ ನಿಮ್ಮ ಕಲಿಕಾ ಸಾಮರ್ಥ್ಯ ಹೆಚ್ಚಾಗುವುದಲ್ಲದೆ ಈ ಹಿಂದೆ ಅಧ್ಯಯನ ಮಾಡಿ ಅರ್ಥೈಸಿಕೊಳ್ಳಲಾಗದ ಅಂಶಗಳನ್ನು ಕೂಡ ನೀವು ಸರಿಯಾಗಿ ತಿಳಿದುಕೊಳ್ಳಬಹುದು. ಐದನೇ ನಿಯಮ, ಪಠ್ಯಪುಸ್ತಕದ ಅಧ್ಯಯನ. ಇದಕ್ಕೆ ನಾವು ಟೆಕ್ಸ್ಟ್ ಬುಕ್ ಸ್ಟಡೀಸ್ ಅಂತ ನಾವು ಕರಿತೀವಿ. ಇದರಲ್ಲಿ ಪ್ರತಿ ವಿಷಯದ ಅಧ್ಯಯನಕ್ಕಾಗಿ ನಾವು ಬೇರೆ ನೋಟ್ಸ್ಗಳ ಮೇಲೆ ಹೆಚ್ಚಿನ ಅವಲಂಬನೆ ಆಗದೆ ಆಯಾ ಪಠ್ಯಪುಸ್ತಕವನ್ನೇ ಬಳಸಬೇಕಾಗುತ್ತದೆ. ಏಕೆಂದರೆ ಪಠ್ಯಪುಸ್ತಕದಲ್ಲಿ ಪರೀಕ್ಷೆಯಲ್ಲಿ ಕೇಳಬಹುದಾದ ಎಲ್ಲ ಮಾಹಿತಿಯನ್ನು ಒಳಗೊಂಡಿರುವುದಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಈ ನಮ್ಮ ಪಠ್ಯಪುಸ್ತಕಗಳು ನಮಗೆ ಸಹಾಯಕವಾಗುತ್ತದೆ. ಅದೇ ರೀತಿ ಪಠ್ಯಪುಸ್ತಕದಲ್ಲಿ ಬರುವ ಯಾವುದೇ ಚಿತ್ರ ಅಥವಾ ಉದಾಹರಣೆ, ಕೋಷ್ಟಕಗಳು, ಗ್ರಾಫ್ಗಳನ್ನು ನಾವು ನಿರ್ಲಕ್ಷಿಸಬಾರದು. ಏಕೆಂದರೆ ಈ ಚಿಕ್ಕ ಪುಟ್ಟ ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಆರನೇ ಮತ್ತು ಕೊನೆಯ ನಿಯಮ, ಅದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ಅಭ್ಯಾಸ, ಅಂದರೆ ಮಾಡೆಲ್ ಕ್ವಶನ್ ಪೇಪರ್ಸ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಬೇಕು. ಸಾಧ್ಯವಾದಷ್ಟು ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಿಡಿಸಬೇಕು. ಇದರಿಂದ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್, ಅಂದರೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಅದೇ ರೀತಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದರಿಂದ ಸಂಭವನೀಯವಾಗಿ ಕೇಳಬಹುದಾದ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳುವುದಷ್ಟೇ ಅಲ್ಲದೆ ಇದರಿಂದ ನೀವು ವಾರ್ಷಿಕ ಪರೀಕ್ಷೆ ಬರೆಯುವಾಗ ಅದರ ವೇಗ, ಬರೆಯುವಂಥ ವೇಗ ಕೂಡ ನೀವು ಹೆಚ್ಚಿಸಿಕೊಳ್ಳಬಹುದು. ಮತ್ತು ಆಯಾ ವಿಷಯದಲ್ಲಿ ನಿಮ್ಮ ದುರ್ಬಲತೆಗಳನ್ನು, ವೀಕ್ ಪಾಯಿಂಟ್ಸ್ಗಳನ್ನು, ಯಾವ ಚಾಪ್ಟರ್ ನಿಮಗೆ ಟಫ್ ಆಗಿದೆಯಲ್ಲ ಅಂಥ ವೀಕ್ ಪಾಯಿಂಟ್ಸ್ಗಳನ್ನು ನೀವು ಅವುಗಳ ಮೇಲೆ ಹೆಚ್ಚಿನ ಒತ್ತು ನೀಡಲು ನಿಮಗೆ ಈ ಕ್ವೆಶನ್ ಪೇಪರ್ ಬಿಡಿಸುವುದು ಸಾಧ್ಯವಾಗಿದೆ.